ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ಸಿಟಿ ಸ್ಕೈಲೈನ್. ಓಕೆ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ಸಿಟಿ ಸ್ಕೈಲೈನಲ್ಲಿ ಏನು ನಡೆದಿರುತ್ತಂತ ನಿಮ್ಗೆ ಗೊತ್ತಿರೋದೆ. ಲಾಸ್ಟ್ ಎಪಿಸೋಡು ಕೊನೆ ಎಪಿಸೋಡು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಇವಾಗ ನಾವು ರಿಟರ್ನ್ ಜರ್ನಿಗೆ ಬರ್ತಾ ಇದ್ದೇವೆ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರಪ್ ರಪ್ ಅಂತ ಸಬ್ಸ್ಕ್ರೈಬ್ ಬೇರೆ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಕಂಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಲಾಸ್ಟ್ ಎಪಿಸೋಡ್ ಬಂದು ಜಿ ಡಿ ಎ ಎಪಿಸೋಡನ್ನು ನೋಡ್ಕೊಂಡಿಲ್ಲ ಅಂದರೆ ಜಿ ಟಿ ಎಪಿಸೋಡನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ತುಂಬ ದಿನ ಆಯಿತು ಜಿ ಟಿ ಎಪಿಸೋಡ್ ಬಂದಿಲ್ಲ. ಆ್ಯಂಡ್ ರೀಸೆಂಟ್ ಲಾಸ್ಟ್ ಡೇಯಿಂದ ಜಿ ಟಿ ಎಪಿಸೋಡನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಓಕೆ, ಆ್ಯಂಡ್ ನೋಡ್ತಾ ಇದ್ದಾರೆ ಯಾವ ಎಪಿಸೋಡ್ ಅಂತ ಜಸ್ಟ್ ಚೆಕ್ ಮಾಡ್ಕೊಂಡು ಬನ್ನಿ. ಓಕೆ, ಇವತ್ತು ನಾವು ಈ ಪ್ಲೇಸಲ್ಲಿ ಮಾಲನ್ನು ಬಿಲ್ಡ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ಸ್ ಇದೆ. ಓಕೆ, ಇದು ರೆಡಿಮೇಡ್ ಅಂತ ಮಾಲ್ ಬರಲ್ಲ, ನಾವೇ ಅದಕ್ಕೆ ಮಾಲ್ ಥರ ಎಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ಬಿಲ್ಡಿಂಗ್ಸ್ಗಳು ಆ್ಯಂಡ್ ಅದೇ ರೀತಿ ಎಲ್ಲ ಮಾಲ್ಸ್ ಯಾವ ರೀತಿ ಇರುತ್ತೆ ಒಂದು ಡಿಫ್ರೆಂಟ್ ಆಗಿರುವ ಈ ವೆದರ್ಗೆ ಸೂಟ್ ಆಗಿರುವಂಥ ಒಂದು ಮಾಲನ್ನು ಹಾಕಬೇಕು ಇಲ್ಲಿಗೆ. ಆ್ಯಂಡ್ ತುಂಬ ಜನ ವಿಸಿಟ್ ಮಾಡ್ತಾರೆ, ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಜೊತೆಗೆ ಪಾರ್ಕಿಂಗ್ ಏರಿಯಾ ಇರ್ಬೋದು, ಟೋಟಲ್ ಆಗಿ ಈ ಸ್ಕ್ವೇರ್ ಏರಿಯಾದಲ್ಲೇ ಬರಬೇಕಾಗುತ್ತೆ ಸದ್ಯಕ್ಕೆ ನೋಡ್ಕೊಂಡು. ಜೊತೆಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಗಾರ್ಡನ್ ಕೂಡ ಬೇಕಾಗುತ್ತೆ ಈ ಮಾಲಿಗೆ, ಅದನ್ನೆಲ್ಲ ಮಾಡಬೇಕು. ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮ ಹಳೇದು ಇಂಡಸ್ಟ್ರಿ ತುಂಬಾ ವರ್ಕ್ ಜಾಸ್ತಿ ಲೋಡ್ ಇದೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ತುಂಬ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಜೊತೆಗೆ ತುಂಬ ಟ್ರಾಫಿಕ್ ಆಗ್ತಾ ಇದೆ ಇತ್ತೀಚೆಗೆ ನೋಡ್ಕೊಂಡು, ತುಂಬ ಕಷ್ಟ ಆಗ್ತದೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಇತ್ತೀಚೆಗೆ ಕಷ್ಟ ಆಗ್ತಾ ಬರ್ತಾ ಉಂಟು. ಅದಕ್ಕಿಂತ ಮುಂಚೆ ನಾವು ಬೇಗ ಬೇಗ ಎಪಿಸೋಡನ್ನು ಮುಗಿಸ್ಬೇಕು. ನಾನು ಏನು ಹೇಳಿದ್ದೆ ಆ ಟಾರ್ಗೆಟನ್ನು ಬೇಗ ಬೇಗ ಫಿನಿಷ್ ಮಾಡಿ ನಮ್ಮ ಎಪಿಸೋಡನ್ನ ಫಿನಿಷ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಸಿಕ್ಕಾಪಟ್ಟೆ ಟ್ರಾಫಿಕಲ್ಲೇ ನಾವು ಕಳೆದು ಹೋಗ್ತೇವೆ, ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಎಸ್, ಇವತ್ತು ನಾವು ಕಂಟಿನ್ಯೂ ಮಾಡಬೇಕು, ಇಲ್ಲಿ ಬ್ಯೂಟಿಫುಲ್ ಆಗಿರುವ ಒಂದು ಮಾಲನ್ನು ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದು ಲಾಸ್ಟ್ ಟೈಮ್ ನಾವು ಈ ಜಾಗನ ನಾನು ತೊಗೊಂಡು ಇಟ್ಕೊಂಡಿದ್ದೇವೆ. ಓಕೆ, ಇದರಲ್ಲಿ ಕನ್ಸ್ಟ್ರಕ್ಷನ್ ಒಂದು ಪ್ರೈವೇಟ್ ಕಂಪನಿ ಕನ್ಸ್ಟ್ರಕ್ಷನ್ ಮಾಡುತ್ತೆ ಕಂಪ್ಲೀಟಾಗಿ. ಆ್ಯಂಡ್ ಜಸ್ಟ್ ನೀವು ಅದನ್ನು ಟೈಮ್ ಲ್ಯಾಪ್ಸ್ ಕೂಡ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ನಿಮಗೆ ಹೇಗೆ ಡಿಸೈನ್ ಮಾಡ್ತಾರೆ, ಏನು ಕತೆ, ಹೇಗಿರುತ್ತೆ ನಮ್ಮ ಮಾಲ್ಸ್ಗಳು. ಆ್ಯಂಡ್ ಫ್ಯೂಚರ್ ಮಾಲ್ ಅಂತ ಅಲ್ಲ ಇದು, ಇದು ಈ ಸಿಟಿಗೆ ಬೇಕಾಗಿರುವಂಥ ಒಂದು ಮಿಡ್ ರೇಂಜಲ್ಲಿರುವಂಥ ಮಾಲ್, ಅಂದರೆ ನಾವು ಫ್ಯೂಚರಿಸ್ಟಿಕಲಿ ಅಂತ ಥಿಂಕ್ ಮಾಡ್ತೇವೆ ಅಂತಹ ಮಾಲ್ಗಳಲ್ಲ ಇದು. ಬೇಸಿಕ್ ಆಗಿ ಇಲ್ಲಿಗೆ ಏನು ಬೇಕು ಅಂಥದ್ದೊಂದು ಮಾಲ್ ಹಾಕ್ತಾ ಇದ್ದಾವೆ. ಎಸ್, ನೋಡುವ ಹೇಗೆಲ್ಲ ವರ್ಕ್ ನಡೀತಾ, ಹೇಗೆಲ್ಲ ಇರುತ್ತೆ ಇದನ್ನ ವಿಷಯ ಕಂಪ್ಲೀಟ್ ಆಗಿ. ಆ್ಯಂಡ್ ಜೊತೆಗೆ ಇಲ್ಲಿ ರೋಡ್ ಕನೆಕ್ಷನ್ಸ್ ಕೂಡ ಚೇಂಜ್ ಆಗಬೇಕಾಗುತ್ತೆ. ನಾವು ಮಾಲ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿಗೆ ರೋಡ್ ಕನೆಕ್ಷನ್ಸನ್ನು ಅಪ್ಗ್ರೇಡ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ನೋಡ್ತಾ ಇದ್ದೀರಾ ನಾವು ಇವಾಗ ಅಪ್ಗ್ರೇಡ್ ಮಾಡ್ತಾ ಇದ್ದಾವೆ, ಚೇಂಜ್ ಮಾಡಲೇಬೇಕಿತ್ತು. ಈ ಏರಿಯಾನ ಕಂಪ್ಲೀಟಾಗಿ ನಾನು 4 ಲೈನ್ಸ್ಗೆ ಅಪ್ಗ್ರೇಡ್ ಮಾಡಬೇಕು. ಸೊ ಈಗ ನೋಡ್ತಾ ಇದ್ದೀರಾ ನೀವು, ಇವಾಗ 2 ಲೈನ್ಸ್ ಅಂದರೆ ನಮಗೆ ಕಷ್ಟ ಆಗುತ್ತೆ ಸ್ವಲ್ಪ, ನಾವು 4 ಲೈನ್ಸ್ಗೆ ಅಪ್ಗ್ರೇಡ್ ಮಾಡಲೇಬೇಕು. ನೋಡ್ತಾ ಇದ್ದರೆ ಇಲ್ಲಿ ಈ ಏರಿಯಾ ಕಂಪ್ಲೀಟಾಗಿ 4 ಲೈನ್ಸ್ ಬೇಕಾಗುತ್ತೆ. ನಂತರ ನಮಗೆ ಅಂದರೆ ಯಾಕಂದರೆ ಮಾಲ್ ಅಂತ ಹೇಳಿದ ಮೇಲೆ ಅದರ ಮುಂದೆಗಡೆ ನಿಮಗೆ ಬರುವಂಥ ರೋಡುಗಳು 4 ಲೈನ್ಸ್ ಇರಲೇಬೇಕು, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅದು ನಮಗೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ಇದು ಮೈನ್ ರೋಡ್, ನಿಮ್ಗೆ ಗೊತ್ತಿರುತ್ತೆ ನೋಡಿ ನಮ್ಮ ಎಲ್ಲ ಸಿಟಿಗಳಿಗೆ ಹೋಗುವಂಥ ಮೈನ್ ರೋಡ್ ಇದು, ಇಲ್ಲಿಯೇ ತುಂಬ ಟ್ರಾಫಿಕ್ ಆದರೆ ಕಷ್ಟ ಆಗುತ್ತೆ. ಎಸ್, ಅದರ ಬಗ್ಗೆ ಮತ್ತೆ ನಾನು ಡಿಸ್ಕಸ್ ಮಾಡ್ತೇನೆ. ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮದು ವೆದರ್ಸ್ ಅದೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದಾವೆ, ಅದೆಲ್ಲ ನಿಮಗೆ ಗೊತ್ತಿರುವ ಹಾಗೆ ಇದೆಲ್ಲ ಸೆಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕರೆಕ್ಟ್ ಆಗಿರುತ್ತೆ, ಇಲ್ಲಾಂದರೆ ಆವಾಗ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ರೈನ್ ಕೂಡ ಬರ್ತಾ ಇರುತ್ತೆ, ಸುಮ್ಮನೆ ತಲೆನೋವು ಎಲ್ಲ ಬರ್ತಾ ಇರುತ್ತೆ. ಎಸ್, ಸದ್ಯಕ್ಕೆ ನೋಡಿಕೊಂಡು ನಮ್ಮ ಇವತ್ತು ಮಾಲ್ಸನ್ನ ಕೆಲಸನ ಸ್ಟಾರ್ಟ್ ಮಾಡುವ. ಆ್ಯಂಡ್ ಇಲ್ಲಿವರೆಗೆ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಎಸ್, ಅದೊಂದು ಔಟ್ಸೈಡ್ನ ಕಂಪನಿ, ನಾವು ಡಿಸೈನ್ ಮಾಡೋದಲ್ಲ, ಔಟ್ಸೈಡ್ನ ಕಂಪನಿ ಕಂಪ್ಲೀಟಾಗಿ ಕೊಟ್ಟಿರ್ತವೆ, ಅವ್ರು ಏನು ಡಿಸೈನ್ ಮಾಡ್ತವೆ ಅಂತ ನಮ್ಗೆ ಗೊತ್ತಿರಲ್ಲ. ಜಸ್ಟ್ ನೋಡುವ ಹೇಗಿರುತ್ತೆ ಇವತ್ತಿನ ಎಪಿಸೋಡ್ ಅಂತ ಕಂಪ್ಲೀಟಾಗಿ. Thank you.
ಎಸ್ ಗೈಸ್, ಸದ್ಯಕ್ಕೆ ನೋಡಿಕೊಂಡ್ರೆ ನಮ್ಮ ಮಾಲನ್ನು ಡಿಸೈನ್ ಮಾಡಿ ಆಯಿತು. ಬಟ್ ನಾನು ಸದ್ಯಕ್ಕೆ ನಿಮಗೆ ಮಾಲ್ ಹೇಗಿತ್ತೆ, ಸಾರಿ ಹೇಗಾಯಿತು ಅನ್ನೋದು ನಾನು ತೋರಿಸ್ತಾ ಇಲ್ಲ, ತೋರಿಸ್ತೇನೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೇನೆ. ಅದಕ್ಕೆ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ, ಸುತ್ತಮುತ್ತ ಗಿಡ, ಟ್ರೀ, ಸ್ಮಾಲ್ ಟ್ರೀಗಳು ಅದು ಇದು, ಆ್ಯಂಡ್ ಜೊತೆಗೆ ಪಾರ್ಕ್ ಏರಿಯಾ ಆ್ಯಂಡ್ ವಿಸಿಟ್ ಮಾಡಿದ ಮೇಲೆ ಅಲ್ಲಿ ಏನು ಓಕೆ ಏನಿದು, ಮೈ ಗಾಡ್, ಎಂತ ವಸ್ತೆ ಮರಿ, ಈರಮ್ನ ಟ್ರಾಫಿಕ್, ಇದೆಲ್ಲಿಂದ ಬರ್ತಾ ಉಂಟು ಇಷ್ಟು ಟ್ರಾಫಿಕ್, ನೆಲದಾಡಿಂದ ಬರ್ತಾ ಉಂಟ, ಅಲ್ಲ ಇರುವ ಬಂದಾಗ ರಾಶಿ ರಾಶಿ ಇರುವ ನೆಲದಲ್ಲಿ ಬರ್ತಾ ನೋಡಿ, ಇಲ್ಲ ನಿಮಗೆ ಬರ್ತಾ ಉಂಟು, ಮೈ ಗಾಡ್ ಎಂತ ವಸ್ತೆ ಮರಿದು, ಅಲ್ಲ ಈ ನಮ್ಮನ್ನ ಒಂದೇ ಸಲ ಟ್ರಾಫಿಕ್ ಆದರೆ ಎಂತ ಕತೆ ಇದು, ಇಷ್ಟು ಸಣ್ಣ ರೋಡಲ್ಲಿ ಇದು ಯಾವ, ಇದು ಟೂರಿಸಮ್ ಪ್ಲೇಸ್ ಅಲ್ವಾ, ಹಾಗೆ ಜನ ವಿಸಿಟ್ ಮಾಡಿರ್ತಾರೆ ಬಟ್ ಪಾರ್ಕಿಂಗ್ ಏರಿಯಾ ಕರೆಕ್ಟಾಗಿ ನಿಮ್ಗೆ ಕಾಣ್ತಾ ಇಲ್ಲ, ಈಗ ಅವರು ಹೊರಗಡೆ ಹೋಗ್ತಾ ಇದಾರೆ ಅಷ್ಟೇ, ಸಿಂಪಲ್. ಬಟ್ ತುಂಬ ಟ್ರಾಫಿಕ್ ಆಯ್ತು ಮಾತ್ರ ನೋಡಿ, ಒಬ್ಬೋ ಇಡೀ ರೋಡೇ ಟ್ರಾಫಿಕ್ ಆಗ್ತಾ ಉಂಟು, ಈ ನಮ್ಮನ್ನ ಆಗಬಾರ್ದು ನೋಡಿ, ಈ ಫುಲ್ ಲೈನ್ಸೇ ರೋಡು ಟ್ರಾಫಿಕ್ ಆಗ್ತಾ ಉಂಟು, ಒಂದ್ಸರಿ ಈಗಾದರೆ ಕಷ್ಟ ಆಗುತ್ತೆ, ಮತ್ತು ಒಂದಕ್ಕೆ ಜಾಸ್ತಿ ಟೈಮ್ ತೊಗೊಂಡು ಅದಕ್ಕೆ ಇನ್ನೊಂದು ಟೈಮ್ ತೊಗೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಇನ್ನೊಂದು ಟೈಮ್ ತೊಗೊಳೋದು, ಅಯ್ಯಬ್ಬ ದೇವರೇ ಸಾಕೆ ಸಾಕು, ಇದೆಲ್ಲ ಬೇಡ, ಸುಮ್ಮನೆ ರಿಸ್ಕ್ ಆಗುತ್ತೆ ನೋಡಿ, ಈಗಲೇ ಟ್ರಾಫಿಕ್ ಜಾಸ್ತಿ ಆಗ್ತಾ ಉಂಟು, ಆದರೂ ನೋಡಿ ಇಷ್ಟು ಎಲ್ಲ ಉಂಟು, ಆದರೂ ಹೊರಗಡೆಯಿಂದ ಕ್ಲಿಯರ್ ಆಗಿ ಟ್ರಾಫಿಕ್ ಇಲ್ಲ. ಇವಾಗ ಟೋಲ್ ಪೇ ಮಾಡ್ತಾರೆ ಬರ್ತಾರೆ ಟ್ರಾಫಿಕಲ್ಲಿ ನಿಂತ್ಕೊಳ್ತಾರೆ, ಟೋಲ್ ಪೇ ಮಾಡ್ತಾರೆ ಬರ್ತಾರೆ ಟ್ರಾಫಿಕಲ್ಲಿ ನಿಂತ್ಕೊಳ್ತಾರೆ, ಇದೇ ರೊಟೇಷನ್ ಆಗ್ತಾ ಉಂಟು ನಿಮ್ಗೆ ನೋಡಿಕೊಂಡ್ರೆ, ಏನೂ ಚೇಂಜಸ್ ಇಲ್ಲ, ರಿಟರ್ನ್ ನಮ್ಮ ಹಳೆ ಎಪಿಸೋಡ್ಸ್ಗಳಲ್ಲಿ ಇತ್ತಲ್ಲ ಸೇಮ್ ಅದೇ ರೀತಿಯ ಟ್ರಾಫಿಕ್ಸ್. ಈ ಟ್ರಾಫಿಕ್ಕನ್ನು ಯಾವ ರೀತಿ ಫಿಕ್ಸ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೊಂದು ಕರೆಕ್ಟಾಗಿ ನಾವು ಪ್ರಾಪರಾಗಿ ಎಲ್ಲ ಡಿಸೈನ್ಸ್ ಎಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಿಕೊಂಡು ನಾವೆಲ್ಲ ಡಿಸೈನ್ಸನ್ನು ಎಲ್ಲ ನೋಡಿ ತೂಗಿ ಅಳತೆ ಎಲ್ಲ ಮಾಡಿ ಹಾಕಿದ್ರು ಇದು ರಾಂಗ್ ಬರ್ತಾ ಇದೆ. ನಿಮ್ಗೆ ಎಷ್ಟೇ ಏನೇ ಮಾಡಿದ್ರು ನಮ್ಮ ರಿಯಲ್ ಲೈಫಲ್ಲಿ ಇರುತ್ತಲ್ಲ ಕಿತ್ತೋಗಿರೋ ಟ್ರಾಫಿಕ್, ಅದೇ ರೀತಿ ಅದು ಮುಗಿಯಲ್ಲ, ಇದರದ್ದು ಮುಗಿಯಲ್ಲ, ಅದೇ ರೀತಿ ಕತೆ ಆಗುತ್ತೆ. ಎಷ್ಟು ರೋಡ್ ಮಾಡಿದ್ರು ಟ್ರಾಫಿಕ್ ಅಂತೂ ಮುಗಿಯಲ್ಲ, ಸೇಮ್ ಇದರಲ್ಲೂ ಕೂಡ ಅಷ್ಟೇ, ಎಷ್ಟೇ ರೋಡ್ ಮಾಡಿದರೂ ಇದರಲ್ಲೂ ಟ್ರಾಫಿಕ್ ಮುಗಿಯಲ್ಲ, ಸೇಮ್ ವಿಷಯ ನಡೀತಾ ಇದೆ. ಓಕೆ, ಇಲ್ಲೊಂದು ರೋಡನ್ನು ನಾನು ಅಪ್ಗ್ರೇಡ್ ಮಾಡಬೇಕಿತ್ತು, ಬಟ್ ರೀಸನ್ ಅಷ್ಟೇ, ಟ್ರಾಫಿಕ್ ತುಂಬ ಆಗ್ತಾ ಇದೆ, ರೋಡನ್ನು ಅಪ್ಗ್ರೇಡ್ ಮಾಡಲೇಬೇಕಿತ್ತು. ಅದು ಫೋರ್ ಲೈನ್ಸ್ಗೆ ನಾನು ಅಪ್ಗ್ರೇಡ್ ಮಾಡಿಕೊಂಡಿದ್ದೇನೆ, ಒಂದು ಜಸ್ಟ್ ಒಂದು ಲೈನ್ಸ್ ಮಾತ್ರ, ಒಂದು ಕನೆಕ್ಷನ್ಸ್ ಅಂದರೆ ಒಂದು ನೋಡ್ಸಿಂದ ಇನ್ನೊಂದು ನೋಡ್ಸಿಗೆ ಅಷ್ಟನ್ನು ಮಾತ್ರ ಮಾಡ್ಕೊಂಡಿರುವಂಥದ್ದು, ಹತ್ರ ಹತ್ರ 500-700 ಅಷ್ಟೇ ಇರ್ಬೋದು. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ಆ್ಯಂಡ್ ಇಲ್ಲಿ ನನಗೊಂದು ಟ್ರೈನ್ ಸ್ಟೇಷನ್ ಬರಬೇಕು ಇವಾಗ. ಓಕೆ, ನನಗೆ ಟ್ರೈನ್ ಸ್ಟೇಷನ್ ಯಾಕಂದರೆ ಲೋಕಲ್ ಟ್ರಾವೆಲ್ ಮಾಡಲಿಕ್ಕೆ ಅಂತ ಒಂದು ಟ್ರೈನ್ ಸ್ಟೇಷನ್ ಬೇಕು, ಆ್ಯಂಡ್ ಈ ಸಿಟಿಯಿಂದ ಈ ವಿಲೇಜಸ್ಗಳಿಗೆ ಹೋಗಲಿಕ್ಕೆ. ಆ್ಯಂಡ್ ಈ ಟ್ರೈನ್ ಸ್ಟೇಷನ್ ಬಂದು ಒಂದು ಚೈನ್ ಸಿಸ್ಟಮ್ ಥರ, ಕನೆಕ್ಷನ್ ಥರ ವರ್ಕ್ ಮಾಡಬೇಕಾಗುತ್ತೆ. ಎಸ್, ಅದು ಹೇಗೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಆ್ಯಂಡ್ ಇಲ್ಲಿಂದ ಒಂದು, ಅಲ್ಲಿಂದ ಇನ್ನೊಂದು, ಅಲ್ಲಿಂದ ಇನ್ನೊಂದು, ಈ ರೀತಿ ಚೈನ್ ಸಿಸ್ಟಮ್, ಅಂದರೆ ಒಂದಕ್ಕೊಂದು ಕಂಪ್ಲೀಟಾಗಿ ಚೈನ್ ಆಗಿ ಲಾಕ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಒಂದು ಟ್ರೈನ್ ಈ ಕಡೆಯಿಂದ ತುದಿವರೆಗೂ ಹೋಗಲ್ಲ, ಅದು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಅಷ್ಟೇ ಹೋಗುವಂಥದ್ದು. ಆ ಸ್ಟೇಷನಲ್ಲಿ ಇನ್ನೊಂದು ಹೊಸ ಟ್ರೈನ್ ಬಂದಿರುತ್ತೆ, ಅಲ್ಲಿಂದ ಇನ್ನೊಂದು ಟ್ರೈನ್, ಅಷ್ಟೇ, ಚೈನ್ ಸಿಸ್ಟಮ್ ಥರ ಕಂಪ್ಲೀಟಾಗಿ, ಒಂದೇ ಕನೆಕ್ಷನ್ಸ್, ಒಂದೇ ನೋಡ್ಸ್, ಎಲ್ಲ ಒಂದೇ ಇರುತ್ತೆ. ಬಟ್ ಟ್ರೈನ್ ಮಾತ್ರ ಆ ಸ್ಟೇಷನ್ ಬಿಟ್ಟು ಎಲ್ಲೂ ಹೋಗಲ್ಲ, ಯಾಕಂದರೆ ಅದು ಟ್ರಾಫಿಕ್ ಆಗುತ್ತೆ, ತುಂಬ ಟ್ರಾಫಿಕ್ ಆಗುತ್ತೆ. ಒಂದು ಟ್ರೈನ್ ಮತ್ತು ರೋಡಲ್ಲಿ ಇದು ಟ್ರ್ಯಾಕಲ್ಲಿ ನಿಂತ್ಕೊಳ್ಬೇಕಾಗುತ್ತೆ, ವೇಟಿಂಗ್ ಲಿಸ್ಟಲ್ಲಿ ಇರಬೇಕಾಗುತ್ತೆ, ಕಷ್ಟ ಆಗುತ್ತೆ. ಸೊ ಅದರಿಂದ ನಾವು ಏನು ಮಾಡ್ತಾಯಿದ್ದೇವೆ ಅಂತೇಳಿದರೆ, ಚೈನ್ ಸಿಸ್ಟಮ್ ಥರ ಒಂದಕ್ಕೊಂದು ಕನೆಕ್ಷನ್ಸ್ ಇರುತ್ತೆ, ಬಟ್ ಯಾವುದು ಅದರ ರೂಟನ್ನು ಬಿಟ್ಟು ಹೋಗಲ್ಲ. ಆ ರೀತಿ ಡಿಸೈನ್ಸನ್ನು ಮಾಡಿಕೊಂಡು ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಆಗಿದೆ. ಎಸ್, ಟ್ರೈನ್ ಇದನ್ನು ಇವಾಗ ಅಂಡರ್ ಗ್ರೌಂಡಲ್ಲಿ ತೊಗೊಂಡು ಹೋಗ್ತಾ ಇದ್ದಾನೆ, ಟ್ರೈನ್ ಸ್ಟೇಷನ್, ಟ್ರೈನ್ ರೋಡ್ ಕನೆಕ್ಷನ್ಸ್, ಇಲ್ಲಾಂದರೆ ಆಗಲ್ಲ. ಅದಕ್ಕೋಸ್ಕರ ಎಸ್, ಇಲ್ಲಿಂದ ಸೀದಾ ಹೊರಗಡೆ ಹೋಗ್ಬಿಟ್ಟು ಎಸ್ ಇದಕ್ಕೆ ಕನೆಕ್ಷನ್ಸ್ ಕೊಡಬೇಕು. ಎಲ್ಲೋಯ್ತು, ಕೆಳಗೋಯ್ತು ಮಾರೆ, ಓ ಮೈ ಗಾಡ್, ಊರೊಳೆ ಎಲ್ಲಿತ್ತು? ಹಾಂ, ಓಕೆ, ಇದೇ ಕನೆಕ್ಷನ್ಸ್ ಕೊಡಬೇಕಲ್ವಾ? ಕರೆಕ್ಟ್, ಇವಾಗ ಕರೆಕ್ಟ್ ಆಗುತ್ತೆ. ಸೂಪರ್, ಓಕೆ, ಇವಾಗ ಮೈನ್ ರೋಡ್ ಔಟ್ಸೈಡ್ಗೆ ಬಂದಾಯಿತು, ಸಾರಿ, ಟ್ರೈನ್ ಟ್ರ್ಯಾಕ್ ಔಟ್ಸೈಡ್ಗೆ ಬಂದಾಯಿತು. ಎಸ್, ಇವಾಗ ಆರಾಮಾಗಿ ಓಡಾಡ್ಬೋದು, ಏನು ಕಿರಿಕಿರಿ ರಗಳೆ ಅದು ಇದು ಏನು ಇಲ್ಲ, ಆರಾಮಾಗಿ ಟ್ರೈನ್ ಓಡಾಡ್ಬೋದು ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ. ಆ್ಯಂಡ್ ಇನ್ನೊಂದು ಸಿಟಿಯಿಂದ ಹೇಳೋದಕ್ಕಾಗಲ್ಲ, ಇದೊಂದು ಸ್ಮಾಲ್ ವಿಲೇಜ್, ರಿಂಗ್ ಸರ್ಕಲ್ ಥರ ಇರುವಂಥ ವಿಲೇಜ್ ಇದು. ಎಸ್, ಓಕೆ, ರೆಸಿಡೆನ್ಷಿಯಲ್ ಏರಿಯಾ ಇದು, ರಿಂಗ್ ರೆಸಿಡೆನ್ಷಿಯಲ್ ಏರಿಯಾ ಇದು. ಆ್ಯಂಡ್ ಅಲ್ಲಿಗೆ ಒಂದು ಟ್ರೈನ್ ಬೇಕಿತ್ತು, ಟ್ರಾಫಿಕ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಟ್ರೈನ್ ಹಾಕಬೇಕಿತ್ತು, ಪ್ಲ್ಯಾನಿಂಗ್ ಮಾಡಿಕೊಂಡೆಲ್ಲ ಮಾಡ್ಕೊಂಡಿದ್ದಾನೆ. ಎಸ್, ನೋಡುವ ಹೇಗಾಗುತ್ತೆ, ವರ್ಕ್ ಆಗುತ್ತೆ, ಎಷ್ಟು ನಮಗೆ ಪ್ರಾಫಿಟ್ ಬರುತ್ತೆ, ಎಷ್ಟು ಲಾಸ್ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಟೈಮಲ್ಲಿ. ಯಾಕಂದರೆ ಇವಾಗ ನೋಡಿಕೊಂಡ್ರೆ, ಬಟ್ ಈ ಗ್ರೀನ್ ಏನಿರುತ್ತೆ ನೋಡಿ, ಇತ್ತೀಚೆಗೆ ನೋಡಿಕೊಂಡ್ರೆ ಸೂಪರಾಗಿ ಕಾಣ್ತಾ ಇದೆ. ಅಂದರೆ ಗ್ರೀನ್ ಅಂತೇಳಿದರೆ ನಿಮಗೆ, ಓಕೆ, ನಾನು ಟ್ರೈನ್ ಟ್ರ್ಯಾಕನ್ನು ಫಿಕ್ಸ್ ಮಾಡ್ತಾ ಇದ್ದಾನೆ, ಒಂದು ರೂಟಿಗೆ ಯಾವ್ದು ಬೇಕು ಅಂತೇಳಿ. ಎಸ್, ಆಲ್ರೆಡಿ ರೂಟ್ ಮ್ಯಾಪನ್ನು ಫಿಕ್ಸ್ ಮಾಡ್ಕೊಂಡಾಯಿತು, ಫಸ್ಟ್ ಟ್ರೈನ್ ಇವಾಗಲೇ ಓಡಾಡೋದಕ್ಕೆ ಸ್ಟಾರ್ಟ್ ಆಗಿರಬಹುದೇನು ನನಗೂ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಟ್ರೈನ್ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತಾ? ಓಕೆ, ಇದು ಲೋಕಲ್ ಅನಿಸುತ್ತೆ, ಇದು ಹೋಗುವಂಥದ್ದಲ್ಲ, ಬಟ್ ಗೊತ್ತಿಲ್ಲ, ಟೈಮ್ ತೊಗೊಳ್ಬೋದು, ಚೆಕ್ ಮಾಡೋ ಗೊತ್ತಾಗುತ್ತೆ. ಎಸ್, ಓ ಮೈ ಗಾಡ್, ಭಯಂಕರ ಮಳೆ ಉಂಟು, ಸಾರಿ, ಮರ ಉಂಟು ಮಾರ್ರೆ,
ಎಸ್ ಟ್ರೈನ್ ಹೋಗ್ತಾ ಉಂಟು, ಇದು ಎಲ್ಲಿಗೆ ಹೋಗ್ತಾ ಉಂಟು ಗೊತ್ತಿಲ್ಲ. ಓಕೆ ಸೂಪರ್ ಸೂಪರ್ ಸೂಪರ್. ಓಕೆ ಇದು ನೆಲದಾಡಿಯಲ್ಲ ನೋಡಬೇಡಿ, ಕಂಪ್ಲೀಟಾಗಿ ಇದು ಒಟಾರ್ ಇರುತ್ತೆ. ಆ್ಯಂಡ್ ಓವರ್ ಹುಲ್ ಇದಕ್ಕಿಂತ ಹಾಕಿಲ್ಲ, ಅಂದರೆ ಈ ಟನಲೆಲ್ಲ ನಿಮಗಿದ್ದರೆ ಫುಲ್ಲು ನೆಲದಾಡಿಯಲ್ಲೆಲ್ಲ ಗ್ರಾಫಿಕ್ಸ್ ಹೋಗಿರುತ್ತೆ. ಅಂದರೆ ನೆಲದಾಡಿಯಲ್ಲಿ ಏನೂ ಇರಲ್ಲ ಆಯಿತಾ, ಜಸ್ಟ್ ಅದು ನಿಮಗೆ ಟನಲ್ ಒಳಗೆ ಹೋದಾಗ ಫುಲ್ಲು ಕೆಳಗಿರುವಂಥ ಇದು ಪ್ರಪಂಚ ಅದೆಲ್ಲ ತೋರಿಸ್ತಾ ಇರುತ್ತೆ. ಬಟ್ ಆ ಟೈಮಲ್ಲಿ ನಿಮಗೆ ಅಲ್ಲಿ ಏನು ಇರಲ್ಲ. ಎಸ್ ಓಕೆ, ಸದ್ಯಕ್ಕೆ ನೋಡಿಕೊಂಡು ನಾವು ಟ್ರೈನ್ ಸ್ಟೇಷನ್ ಕಡೆ ರಿಟರ್ನ್ ಬರ್ತಾ ಇದ್ದಾರೆ. ಟ್ರೈನಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಜನ, ತೊಂದರೆ ಇಲ್ಲ, ಒಂದು ಲೈಟಾಗಿ. ಆದರೆ ಟ್ರೈನ್ ಎಷ್ಟು ಬರುತ್ತೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಟ್ರೈನ್ ಸದ್ಯಕ್ಕೆ ನಾನು ಒಂದೇ ಹಾಕಿದ್ದೇನೆ. ಆ್ಯಂಡ್ ಜೊತೆಗೆ ಟ್ರೈನನ್ನು ಇನ್ನೂ ಅಪ್ಗ್ರೇಡ್ ಮಾಡ್ಬೋದು, ಟ್ರೈನನ್ನು ಬೇಕಾದಾಗೆ ರೂಟ್ ಒಂದೇ ರೂಟಿಗೆ ತುಂಬಾ ಕೊಡ್ಬೋದು, ಅದು ಬೇರೆ ವಿಷಯ. ಅದೆಲ್ಲ ನೋಡುವ ಸದ್ಯಕ್ಕೆ ಬೇಡ, ನಮ್ಗೆ ಇಲ್ಲೇನು ಪಾಪ್ಯುಲೇಷನ್ ಆಡ್ ಹಾಕ್ಕೊಂಡು ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಇದು ಬರೀ ರೆಸಿಡೆನ್ಷಿಯಲ್ ಏರಿಯಾ, ಇಲ್ಲಿ ಫಿಶಿಂಗ್ ಅಷ್ಟೇ ಮಾಡಲಿಕ್ಕಾಗೋದು, ಬೇರೆ ಏನಿಲ್ಲ ಆಯಿತಾ. ಅದೇನಿಲ್ಲ ಇದ್ದರೂ ಎಲ್ಲ ಕ್ಯಾನ್ಸಲ್. ಎಸ್ ಫಿಶಿಂಗ್ ಒಂದು ಚೆನ್ನಾಗಿ ನಡೀತಾ ಇದೆ, ಒಂದು ಲೆವೆಲಿಗೆ ನೋಡ್ಕೊಂಡು ಇನ್ಕಮ್ ಚೆನ್ನಾಗಿ ತರ್ತಾ ಇದೆ. ಓಕೆ ಅಯ್ಯೋ ಬಾಯ್, ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಮಾರ್ರೆ. ಓ ಕರ್ಮ, ಓಕೆ ಶೆಟ್, ಕ್ಲಿಯರ್ ಆಯಿತು ಬಿಡಿ. ಅದೊಂದು ರಗಳೆ ಮಾತ್ರ, ಸುಮ್ಮನೆ ಮಳೆ ಬಂದಿಲ್ಲ ಹಾಳು ಮಾಡೋ ಹೋಗುತ್ತೆ. ಎಸ್ ಟ್ರೈನ್ ಸ್ಟೇಷನ್ ವಿಷಯ ಮುಗೀತು, ನೋಡ್ತಾ ಇದ್ದೀರಾ. ಇನ್ನೇನಿದ್ರೂ ನಮ್ಮ ಇನ್ನೊಂದು ಹಳೆ ಸಿಟಿ ಕಡೆ ಹೋಗ್ತಾ ಇದ್ದಾವೆ. ಹಳೆ ಸಿಟಿಯಲ್ಲಿ ತುಂಬ ಕೆಲಸಗಳು ಪೆಂಡಿಂಗ್ ಉಂಟು. ಓಕೆ ಜನ ಯಾಕೆ ಈ ರೀತಿ ಬರ್ತಾ ಇದ್ದಾರೆ ಅಥವಾ ಟ್ರಾಫಿಕ್ ಯಾವ ರೀತಿ ಆಗ್ತಾ ಇದೆ ಗೊತ್ತಿಲ್ಲ ನನಗೂ ಕೂಡ. ನೋಡಿ ಭಯಂಕರ ಒಂದೊಂದು ಲೈನ್ಸಲ್ಲಿ ಟೂ ವೇಸ್ ಇರೋದು, ಅದಕ್ಕೂ ಈ ನಮ್ಮ ಟ್ರಾಫಿಕ್ ಇದ್ದಾರೆ ಅಂತ ಹೇಳಿದ್ರೆ ನಾವು ಫೋರ್ ಲೈನ್ಸನ್ನು ಮಾಡುವಾಗೆಲ್ಲ ಕಷ್ಟ, ಯಾಕಂದರೆ ಫೋರ್ ಲೈನ್ಸ್ ಆಲ್ರೆಡಿ ತುಂಬ ಕಷ್ಟ ಇದೆ. ಎಸ್ ಇದರಿಂದ ಅಲ್ಲಿಗೆ ಕನೆಕ್ಷನ್ಸ್ ಮಾಡಲಿಕ್ಕೆ ಆ್ಯಂಡ್ ತುಂಬ ಕಷ್ಟ, ಒಂದು ಲೆವೆಲಿಗೆ ನೋಡ್ಕೊಂಡ್ರೆ ತುಂಬ ಕಷ್ಟ ಇದೆ. ಅದು ತುಂಬಾ ಟ್ರಾಫಿಕ್ ಇರುತ್ತೆ, ಅದೇ ಮೈನ್ ವಿಷಯ, ತುಂಬಾ ಟ್ರಾಫಿಕ್ ಇರುತ್ತೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ, ಭಯಂಕರ ಟ್ರಾಫಿಕ್ ಉಂಟು. ಮ್ಯಾನೇಜ್ಮೆಂಟು ಓಕೆ, ಟ್ರಾಫಿಕ್ ಎಲ್ಲ ಸೂಪರ್ ಆಗಿದ್ದಿದೆ, ಬಟ್ ಕಷ್ಟ ಸಾಕಾಗಲ್ಲ. ಎಸ್ ಓಕೆ, ಇದಿರಲಿ ಸದ್ಯಕ್ಕೆ, ಈ ಟ್ರಾಫಿಕನ್ನು ಫಿಕ್ಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಅದು ಯಾವ ರೀತಿ ಉಂಟಷ್ಟೇ. ಎಸ್ ಸೂಪರ್ ಆಗಿದೆ ಸದ್ಯಕ್ಕೆ ನೋಡಿ. ನಾವು ಇಲ್ಲಿ ಇವಾಗ ನಮ್ಮ ಲಾಸ್ಟ್ ಟೈಮ್ ಮಾಡಿರುವಂಥ ಫ್ಲ್ಯಾಟ್ನ ಏರಿಯಾ ಕಡೆಗೆ ಹೋಗ್ತಾ ಇದ್ದಾವೆ. ಎಸ್ ಆ್ಯಂಡ್ ನೋಡ್ತಾ ಇದ್ರ ಲಾಸ್ಟ್ ಟೈಮ್ ಮಾಡಿರುವಂಥ ಕಂಪ್ಲೀಟ್ ಫ್ಲ್ಯಾಟ್ಸ್ ಆ್ಯಂಡ್ ಏನು ಬಿಲ್ಡಿಂಗ್ಸ್ಗಳಿರ್ತವೆ ನೋಡಿ, ಆ ಏರಿಯಾಕ್ಕೆ ಈಗ ಹೋಗ್ತಾ ಇದ್ದಾವೆ. ಅಲ್ಲಿ ತುಂಬಾ ಕೆಲಸಗಳು ಪೆಂಡಿಂಗ್ ಉಂಟು. ಎಸ್ ಓಕೆ, ಈ ಟ್ರಾಫಿಕನ್ನು ಮಾತ್ರ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲಿ ಸಿಗ್ನಲ್ಸ್ ಎಲ್ಲ ಉಂಟು, ಆದರೂ ಅವರು ಏನೋ ನಿಂತ್ಕೊಳ್ಳೋದ್ರಲ್ಲಿ ಏನೋ ಆಚೆ ಈಚೆ ಉಂಟು. ಅವ್ರು ಒಂದು ಲೈನ್ ನಿಂತ್ಕೊಂಡು ಒಂದೇ ಲೈನ್ ಇರ್ತಾರೆ, ಈ ರೀತಿ ಕಷ್ಟ ಅದು ಸ್ವಲ್ಪ. ಎಸ್ ಎಸ್ ಇವಾಗ ನಾವು ಇನ್ನೊಂದು ಸಿಟಿಲಿ ರೋಡ್ ಕನೆಕ್ಷನ್ಸನ್ನು ಕೊಡ್ತಾ ಇದ್ದಾವೆ. ರೋಡ್ ಕನೆಕ್ಷನ್ಸ್ ಇಲ್ಲಿವರೆ ಮಾಡಿರಲಿಲ್ಲ, ಬ್ಯೂಟಿಫುಲ್ ಆಗಿರಬೇಕು ಈ ರೋಡ್ ಬಂದು. ಆ್ಯಂಡ್ ಜೊತೆಗೆ ಇಲ್ಲಿ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಬರ್ತಾ ಇರುತ್ತೆ. ಓಕೆ, ಸ್ಕೈ ಸ್ಕ್ರೈಪರ್ಸ್ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಇದು ಕೂಡ ತುಂಬ ದೊಡ್ಡ ಬಿಲ್ಡಿಂಗ್ಸ್ಗಳು ಇನ್ನು ಮುಂದೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಮುಂಚೆನೆ ಅದಕ್ಕೆ ಬೇಕಾಗಿರೋ ಪ್ಲ್ಯಾನಿಂಗ್ಸನ್ನು ಮಾಡ್ಕೊಳ್ಬೇಕು. ಆ್ಯಂಡ್ ಜೊತೆಗೆ ಇಲ್ಲಿ ತುಂಬ ಹೈ ರೆಸಿಡೆನ್ಷಿಯಲ್ ಏನು ಜಾಸ್ತಿ ಹಾಕಲ್ಲ ನಾವು, ಲೋ ರೆಸಿಡೆನ್ಷಿಯಲ್ನೇ ಜಾಸ್ತಿ ಹಾಕ್ತೇವೆ ಸದ್ಯಕ್ಕೆ ನೋಡ್ಕೊಂಡು. ಯಾಕಂದರೆ ಬೀಚ್ ಸೈಡ್, ಬೀಚ್ ಸೈಡ್ ಅಂದಮೇಲೆ ನಿಮಗೆ ಸ್ವಲ್ಪ ನಿಮಗೆ ಅಷ್ಟು ಹೈಟ್ ಬಿಲ್ಡಿಂಗ್ ಹೋಗಲ್ಲ ಬೀಚ್ ಸೈಡಲ್ಲೆಲ್ಲ. ನಾರ್ಮಲಾಗಿ ವ್ಯೂ ಮಾಡೋದಕ್ಕೆ ವ್ಯೂ ಪಾಯಿಂಟ್ಸ್ ಆ ಥರದ್ದೆಲ್ಲ ಇರುತ್ತಾ ಬಿಟ್ಟರೆ ಬೇರೇನಿರಲ್ಲ. ಎಸ್ ನೋಡಿಕೊಂಡ್ರೆ ಸಾಕು ಅನಿಸುತ್ತೆ. ಅದಕ್ಕೆ ಬೇಕಾಗಿರೋ ಬಿಲ್ಡಿಂಗ್ಸ್ಗಳನ್ನ ನಾನು ಹಾಕ್ಕೊಂಡಿದ್ದೇನೆ. ಅದು ಕೂಡ ಒಂದು ಲೆವೆಲಿಗೆ ನಿಮಗೆ ಫ್ಲ್ಯಾಟ್ ಥರನೇ, ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅದು. ಎಸ್ ಓಕೆ, ಆ್ಯಂಡ್ ರೋಡ್ ಕನೆಕ್ಷನ್ಸನ್ನೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾವೆ, ಅದೆಲ್ಲ ಗೊತ್ತಾಗುತ್ತೆ. ಫಿನಿಷ್ ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ನಾಲ್ಕು ಬಿಲ್ಡಿಂಗ್ಸ್ಗಳನ್ನ ಹಾಕಿದ್ದೇನೆ. ಓಕೆ, ಆ ಬಿಲ್ಡಿಂಗ್ಸ್ಗಳು ಸದ್ಯಕ್ಕೆ ನೋಡಿಕೊಂಡ್ರೆ ಪವರ್ಸ್ ಪ್ರಾಬ್ಲಮಿಂದ ಫೇಸ್ ಮಾಡ್ತಾ ಇದೆ, ಪವರ್ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಎಸ್ ಓಕೆ, ಪವರ್ಸ್ ಈಗ ಬಂದರೆ ಸಾಕಪ್ಪ. ಒಂದೇ ಒಂದು ರೋಡ್ ಸೈಡಲ್ಲಿ ಏನಾದರೂ ಇದ್ದಿರಾಗ್ತಾ ಇತ್ತು. ಓಕೆ ಇರಲಿ ಇರಲಿ ಸದ್ಯಕ್ಕೆ ಇರಲಿ. ಆ್ಯಂಡ್ ನನಗೆ ಬೇಕಾಗಿರುವಂಥ ಮ್ಯಾಪ್ಸನ್ನು, ಸಾರಿ ಅದಕ್ಕೆ ಬೇಕಾಗಿರುವಂಥ ಏರಿಯಾನ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ನೋಡಿ ಎಷ್ಟು ಫಾಸ್ಟಾಗಿ ಈ ಏರಿಯಾ ಡೆವಲಪ್ ಆಗುತ್ತೆ ಅಂತೇಳಿ. ಆಲ್ರೆಡಿ ನಾಲ್ಕು ಹೈ ರೇಂಜಲ್ಲಿರುವಂಥ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ ಸದ್ಯಕ್ಕೆ ನೋಡಿಕೊಂಡ್ರೆ. ಅದು ಒಂದೇ ಲೆಕ್ಕ ಉಂಟು ಆ್ಯಂಡ್ ಬ್ಯೂಟಿಫುಲ್ ಆಗಿರುಂಟು ನೋಡೋದಕ್ಕೂ. ಎಸ್ ಚೆನ್ನಾಗಿದೆ ನೋಡಿ, ಎಷ್ಟು ಹೈಟ್ನ ಬಿಲ್ಡಿಂಗ್ಸ್ಗಳನ್ನ ನಾವು ನೋಡಿದ್ದೇವೆ. ಇವಾಗ ನೋಡ್ತಾ ಇರೋದು ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬರ್ತಾ ಇದೆ, ಇದಕ್ಕಿಂತನೂ ಭಯಂಕರ ದೊಡ್ಡದು ಬಿಲ್ಡಿಂಗ್ಸ್ಗಳು ಉಂಟು. ಎಸ್ ಅದೆಲ್ಲ ನೋಡೋ ಮತ್ತೆ. ಓಕೆ ಇವಾಗ ನೋಡಿಕೊಂಡ್ರೆ ಇಲ್ಲಿ ಸ್ಮಾಲ್ ಸಿಟಿ ಬೆಳೀಲಿಕ್ಕಿತ್ತು, ಅದು ಸ್ಮಾಲ್ ಸಿಟಿ ಬೆಳೆದಾಯಿತು ಆ್ಯಂಡ್ ಅದಕ್ಕೆ ಬೇಕಾದ ಕನೆಕ್ಷನ್ಸನ್ನು ಕೊಟ್ಟಾಯಿತು. ಇವಾಗ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಇದು ಬಿಲ್ಡಿಂಗ್ಸ್ಗಳು ಹಾಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಉಂಟು ಈ ಕಡೆ ಓಪನ್, ಈ ಜಾಗ ಏನು ನಾವು ಇನ್ನೂ ರೋಡ್ ಕನೆಕ್ಷನ್ಸನ್ನು ಹಾಕಿಲ್ಲ ನೋಡಿ, ಅಲ್ಲಿ ಕೂಡ ಏನು ಕೆಲಸ ಮಾಡಲಿಕ್ಕುಂಟು. ಓಕೆ ತೊಂದರೆ ಇಲ್ಲ, ನಾವಿವಾಗ ರೋಡನ್ನು ಡಿಸೈನ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಇವಾಗ ಪ್ರೆಸೆಂಟ್.
ಎಸ್ ಕೇರಿ ನೋಡು. ಓಕೆ, ಇಲ್ಲಿಂದ ಒಂದು ಕನೆಕ್ಷನ್ಸ್ ಕೊಟ್ಟಿದ್ದಾನೆ, ನೋಡುವ ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ ನೋಡ್ಕೊಂಡು ಇಲ್ಲಿ ಸ್ಮಾಲ್ ಸ್ಮಾಲ್ ಬಿಲ್ಡಿಂಗ್ಗಳನ್ನ ಹಾಕಬೇಕು ಅಂತ ಪ್ಲ್ಯಾನಿಂಗ್ಸ್ ಇರುವಂಥದ್ದು. ಎಸ್, ಆ ಬಿಲ್ಡಿಂಗ್ಸ್ಗಳು ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಕೂಡ ಉಂಟು, ಆದರೆ ಒಂದು ಸಾರಿ ಅಪ್ಲೈ ಆದರೆ ಇನ್ನೊಂದು ಸಾರಿ ಆಗೋಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್. ಓಕೆ, ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡುವ. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ನನಗೆ ರೋಡ್ ಕನೆಕ್ಷನ್ಸನ್ನು ಕೊಡ್ತಾ ಇದ್ದಾನೆ, ನೋಡ್ತಾ ಇದ್ದೀರಾ. ರೋಡ್ ಕನೆಕ್ಷನ್ಸು ಚೆನ್ನಾಗಿ ಆಯಿತು, ಪಾಪ್ಯುಲೇಷನ್ ಅಪ್ ಆಗ್ತಾ ಇದೆ ತುಂಬ ಫಾಸ್ಟಾಗಿ, ಯಾಕಂದರೆ ನನಗೆ ವರ್ಕರ್ಸ್ ಬೇಕು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ. ಆಲ್ಮೋಸ್ಟ್ ನಮ್ಮ ಎಲ್ಲ ಕೆಲಸಗಳ ಮಧ್ಯೆ ಒಂದು ಸ್ವಲ್ಪ ಸ್ವಲ್ಪ ಸಿಟಿನ ಡೆವಲಪ್ ಮಾಡ್ತಾ ಹೋಗಬೇಕು, ಯಾಕಂದರೆ ಪಾಪ್ಯುಲೇಷನ್ ರೈಸ್ ಆಗಲೇಬೇಕು, ಬೇರೆ ಆಪ್ಷನು ಇಲ್ಲ. ಯಾಕಂದರೆ ನನಗೆ ವರ್ಕರ್ಸ್ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ತುಂಬ ಅಂದರೆ ತುಂಬ ಕೊಡ್ತಾ ಇದ್ದಾರೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಕಷ್ಟ ಆಗುತ್ತೆ ಇದೊಂದು ಲೆವೆಲಿಗೆ ನೋಡಿಕೊಂಡ್ರೆ. ಎಸ್, ಇರಲಿ, ಸದ್ಯಕ್ಕೆ ನೋಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರೋ ನಮ್ಮ ಸಿಟಿ ಬೇರೆ ನೋಡ್ತಾ ಇದ್ದೀರಾ. ಇದು ನಮ್ಮ ಸ್ಟಾರ್ಟಿಂಗ್ ಇದ್ದದಕ್ಕೂ ಈ ಭಾಗಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸದ್ಯಕ್ಕೆ ನೋಡಿ ಹೇಗಿರುತ್ತೆ ಅಂತೇಳಿ, ಹೇಗಿತ್ತು ಅಂತೇಳಿ. ಎಸ್, ಬ್ಯೂಟಿಫುಲ್ ಆಗಿದೆ, ತೊಂದರೆ ಇಲ್ಲ, ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ಓಕೆ, ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಓಕೆ, ಸೂಪರ್, ಚೆನ್ನಾಗಿ ಕಾಣ್ತಾ ಇದೆ ದೂರದಿಂದ ನೋಡಿಕೊಂಡ್ರೆ. ಓಕೆ, ಇರಲಿ, ಸದ್ಯಕ್ಕೆ ನೋಡ್ಕೊಂಡು ಇನ್ನೂ ತುಂಬ ಕೆಲಸಗಳು ಪೆಂಡಿಂಗ್ ಉಂಟು, ತುಂಬ ಕೆಲಸಗಳು ಮಾಡಲಿಕ್ಕುಂಟು. ಆ್ಯಂಡ್ ಬೀಚಿದ್ದು ಸಪ್ರೇಟಾಗಿ ಡಿಸೈನ್ಸ್ ಎಲ್ಲ ಮಾಡಲಿಕ್ಕುಂಟು, ಆ್ಯಂಡ್ ಎಜುಕೇಷನ್ ಸಪ್ರೇಟ್ ಉಂಟು, ಇಂಡಸ್ಟ್ರಿಯಲ್ ಸಪ್ರೇಟ್ ಉಂಟು, ಆ್ಯಂಡ್ ಕೆಲವೊಂದು ವಿಷಯಗಳು ಸಪ್ರೇಟ್ ಉಂಟು. ಆ್ಯಂಡ್ ನೋಡಿ, ಇಲ್ಲಿ ಇಳಿದು ಹತ್ತಬೋದು, ಹತ್ತಬೋದು, ಇಳಿಬೋದು. ಇದು ನಿಮಗೆ ರಿಯಲ್ ಲೈಫಲ್ಲಿ ಕೂಡ ಇರುವಂಥದ್ದು ಇದೇ ರೀತಿ ನಾನು ಇಮೇಜ್ ಆ್ಯಂಡ್ ನೋಡ್ತಾ ಇದ್ದೀರಾ. ಓಕೆ, ಎಸ್, ಸದ್ಯಕ್ಕೆ ನೋಡ್ಕೊಂಡು ಇಲ್ಲೊಂದು ಸ್ಮಾಲ್ ಸೈಕಲ್ ಟ್ರ್ಯಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಸ್ಮಾಲ್ ಟ್ರ್ಯಾಕಲ್ ಸೈಕಲ್ ಟ್ರ್ಯಾಕ್ ಇದು. ಓಕೆ, ಎಸ್, ಸೈಕಲ್ ಟ್ರ್ಯಾಕ್ ಇದು, ಓಡಾಡಲಿಕ್ಕೆ ಆಚೆ ಈಚೆ ಬೇಕಾಗುತ್ತಲ್ಲ ಅದು ಸ್ಮಾಲಾಗಿ. ನಂತರ ನೋಡುವ ಇಲ್ಲಿ ಇದು ಮಾಡ್ಬೋದು, ಸಾಕು ಅನ್ಸುತ್ತಲ್ಲ ಇಷ್ಟು, ಇದಕ್ಕಿಂತ ಜಾಸ್ತಿ ಆಗಲ್ಲ. ಎಲ್ಲಾದರೂ ಕೊಡ್ಲಿಕ್ಕೆ ಆಗುತ್ತೆ ಅಂತ ನೋಡ್ಬೋದು ಅಷ್ಟೆ. ಎಸ್, ಇಲ್ಲ ಇಲ್ಲ ಇಲ್ಲ. ಓಕೆ, ಇವಾಗ ಇಲ್ಲೊಂದು ಸ್ಮಾಲ್ ಕನೆಕ್ಷನ್ಸ್ ಉಂಟು ಅಷ್ಟೇ, ಅದು ಕೊಟ್ಟರೆ ಆಯ್ತು. ಒಂದು ಸ್ವಲ್ಪ ರಗಳೆ ಆಗ್ತಾ ಉಂಟು, ಕೆಲವೊಂದು ತಲೆ ತಿನ್ನುವಂಥ ಕೆಲಸಗಳು ನಡೀತಾ ಇರುತ್ತೆ. ಎಸ್, ಇರಲಿ, ಇಲ್ಲಿ ಸೈಕಲ್ ಟ್ರ್ಯಾಕ್ ಒಂದು ಹಾಕಿ ಆಯಿತು. ಇನ್ನು ಜನ ಓಡಾಡ್ತಾರೆ ಸೈಕಲಲ್ಲಿ ಆಚೆ ಈಚೆ, ನಡ್ಕೊಂಡು ಹೋಗ್ಲಿಕ್ಕೆ ಅಲ್ಲ ಇದು. ಆ್ಯಂಡ್ ಜೊತೆಗೆ ನಮಗೆ ಸಿಟಿಗೆ ರಿಟರ್ನ್ ಬರ್ತಾರೆ ತುಂಬ ಜನ, ಆ್ಯಂಡ್ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜನ ಬರ್ತಾಯಿದ್ರೆ. ಟ್ರಾಫಿಕ್ ಅಂತ ತುಂಬ ಜಾಸ್ತಿ ಇದೆ, ಆ್ಯಂಡ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತೇಳಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆ, ಇಲ್ಲೆಲ್ಲ ನಿಮಗೆ ಸ್ಮಾಲ್ ಸ್ಮಾಲ್ ಮನೆಗಳು ಮಾಡಲಿಕ್ಕಿತ್ತು, ಅದು ಕೂಡೆಲ್ಲ ಪೆಂಡಿಂಗ್ ಇದೆ. ಓಕೆ, ಇದೊಂದು ಫಿನಿಷ್ ಮಾಡುವ, ಬೇಗ ಬೇಗ ಫಿನಿಷ್ ಮಾಡುವ ಆಯಿತಾ, ಇದೊಂದು ಸಮಸ್ಯೆ ಆಗಿದೆ, ಬೇಗ ಬೇಗ ಫಿನಿಷ್ ಮಾಡುವ. ಓಕೆ, ಇಲ್ಲಿಂದ ರೋಡ್ ಕನೆಕ್ಷನ್ಸ್ ಕೊಡಬೇಕು, ಇಲ್ಲಿಂದ ಕೊಡಬೇಕು. ಆ್ಯಂಡ್ ಜೊತೆಗೆ ಟನಲ್ ಕೊರೆಯುವ. ಎಸ್, ಇಲ್ಲಿಗೆ ಇಲ್ಲಿ ಕನೆಕ್ಷನ್ಸ್ ಕೊಡ್ತಾ ಇದ್ದಾನೆ, ಸಾಕು. ಇದು ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ, ಕಂಪ್ಲೀಟಾಗಿ ರೆಸಿಡೆನ್ಷಿಯಲಿ ಏರಿಯಾ ಇರುವಂಥದ್ದು ಇಲ್ಲಿ, ಬೇರೆ ಏನೂ ಇಲ್ಲ. ಸದ್ಯಕ್ಕೆ ನೋಡಿಕೊಂಡ್ರೆ ನನಗೆ ಇವಾಗ ಇಲ್ಲಿ ಕೂಡ ಸ್ವಲ್ಪ ಅಪ್ಗ್ರೇಡ್ ರೋಡ್ಸನ್ನು ನಾನು ಇದು ಮಾಡಿದ್ದೇನೆ, ಅಂದರೆ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡಾಗಿದೆ. ಆ್ಯಂಡ್ ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಷ್ ಆಗಿದೆ. ಸದ್ಯಕ್ಕೆ ನೋಡ್ಕೊಂಡು ಇನ್ನೊಂದು ರೋಡನ್ನು ಕನೆಕ್ಷನ್ಸ್ ಕೊಡ್ತಾ ಇದ್ದೆ ನಾನು, ಅಂದರೆ ತುಂಬ ಪಾಪ್ಯುಲೇಷನ್ ಆಗ್ತಾ ಇದೆ, ತುಂಬ ರೈಸ್ ಆಗ್ತಾ ಇದೆ ಪಾಪ್ಯುಲೇಷನ್, ಅದಕ್ಕೋಸ್ಕರ ತುಂಬ ಬೂಸ್ಟ್ ಆಗ್ತಾ ಇದೆ ದೊಡ್ಡ ಬಿಲ್ಡಿಂಗ್ಸ್ ಹೇಳಿದರೆ. ಎಸ್, ಇರಲಿ, ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ, ನಾವು ಕಂಪ್ಲೀಟಾಗಿ ಇದರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡುವ, ಅಂದರೆ ನಮಗಿನ್ನೂ ತುಂಬ ಜನ ಬರಲಿಕ್ಕಿದ್ದಾರೆ. ಸದ್ಯಕ್ಕೆ ನೋಡಿಕೊಂಡ ಎಲ್ಲ ಸ್ಟೆಪ್ಸ್ಗಳು ಕಾಣ್ತಾ ಇದೆ ನಿಮಗೆ, ಏನು ಕತೆ ಎಲ್ಲ ವಿಷಯಗಳು. ಓಕೆ, ಇರಲಿ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡೆ ಕೆಲವೊಂದೆಲ್ಲ ಅನ್ಲಾಕ್ ಆಗಿದೆ, ಬಟ್ ಇನ್ನೊಂದು ಸಾರಿ ಹಾಕೋದಕ್ಕಾಗಲ್ಲ. ಏನು, ಇರಲಿ, ಏನು ಮಾಡೋಕ್ಕಾಗಲ್ಲ. ಓಕೆ, ಇರಲಿ, ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಸ್ಮಾಲ್ 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 ಇಂಡಸ್ಟ್ರಿದು ಹಾಕ್ತಾ ಇದ್ದೆ ನೀನು. ಎಸ್, ನೋಡ, ನೆಕ್ಸ್ಟ್ ಸಿಗ್ತೇನೆ ನಾನು ನಿಮ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟಾಗಿ. ಆ್ಯಂಡ್ ನೋಡಿಕೊಂಡ್ರೆ ಇಲ್ಲಿ ನನಗೆ ಸ್ಮಾಲ್ ಸ್ಮಾಲ್ ಬಿಲ್ಡಿಂಗ್ಸ್ ಎಲ್ಲ ಮಾಡ್ತಾ ಇರ್ತವೆ. ಆ್ಯಂಡ್ ಜೊತೆಗೆ ಇನ್ನು ಮಾಡ್ತವೆ, ಇನ್ನು ಎಲ್ಲ ಚೇಂಜಸ್ಸಾಗಿ ಡೆಕೋರೇಷನ್ಸ್ ಆ್ಯಂಡ್ ಸಣ್ಣ ಸಣ್ಣ ಟ್ರೀ ಪಾಟ್ಸ್ಗಳು ಕೂಡ ಆಗಲಿಕ್ಕುಂಟು. ಆ್ಯಂಡ್ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ, ಏನಾಗುತ್ತೆ, ಏನು ಕತೆ, ಹೇಗೆ, ಏನು ಎತ್ತ ಅಂತೇಳಿ. ಆ್ಯಂಡ್ ಸಿಗೋಣ ಅಲ್ಲಿವರೆಗೆ, ಟೇಕ್ ಕೇರ್, ಬಾಯ್ ಬಾಯ್.